ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಿ ಅನ್ಕೊಂತ ಇವತ್ತು ನಾನು ಚಿಕನ್ ಕುರ್ಮ ಮಾಡೋದು ಹೇಗಂತ ನೋಡ್ಕೊಬರೋಣ. ಪಾತ್ರೆಗೆ ಕಾದಿದೆ, ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೂ 4 ಮೆಣಸಿನ್ಕಾಯಿ ಹಾಕಿದ್ದೀನಿ, 2 ಈರುಳ್ಳಿನ ಉದ್ದುದ್ದ ಹಚ್ಚಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಿಬಿಡೋಣ. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅರಶಿನ ಹಾಕಿ, ಉಪ್ಪು ಅರಶಿನ ಹಾಕೋದ್ರಿಂದ ಈಗಲೇ ಹಾಕ್ಕೊಂಡ್ರೆ ಚಿಕನ್ಗೆ ಹಿಡಿಯುತ್ತೆ. ಆದಾಗ ಉಪ್ಪು ಸಪ್ಪೆ ಹೊಡೆಯೋದಿಲ್ಲ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಚಿಕನ್ಗೆಲ್ಲ ಉಪ್ಪು ಹಿಡಿಯುತ್ತೆ, ಆಗ ಸ್ವಲ್ಪ ಸಪ್ಪೆ ಅನಿಸೋದಿಲ್ಲ ಫ್ರೆಂಡ್ಸ್. ಓಕೆನಾ? ಈಗ ನೋಡಿ ಹೇಗೆ ಕೆಂಪಾಗ್ತಾಯಿದೆ, ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ಫ್ರೈ ಮಾಡ್ಕೊಬಿಡೋಣ ಇದನ್ನು. ಈಗ ಒಂದು ಟೊಮೊಟೋನ ಹಚ್ಬಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಸಾಫ್ಟ್ ಆಗೋಗಂಟ ಫ್ರೈ ಮಾಡಿ ಈಗ 1 ಕೆಜಿಯಷ್ಟು ಚಿಕನ್ನ ತೊಳೆದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಇದೊಂದು ಮಿಕ್ಸ್ ಕೊಟ್ಬಿಡೋಣ ಫ್ರೆಂಡ್ಸ್. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಬೇಕು ಬಿಟ್ಬಿಡೋಣ. ಈ ಥರ ಚಿಕನ್ ಕುರ್ಮ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಹೊಸ ಥರ. 2 ನಿಮಿಷ ಬೇಯಕ್ಕೆ ಇಡ್ತಾಯಿದ್ದೀನಿ. ಈಗ ಖಾರ ರುಬ್ಕೊ ಬಂದ್ಬಿಡೋಣ. ಇದಕ್ಕೆ ಚಕ್ಕೆ, ಲವಂಗ, 1 ಟೊಮೊಟೊ, ಕೊತ್ತಂಬರಿ, ಪುದೀನ ಹಾಗೂ ಕಾಯಿ, ತೆಂಗಿನಕಾಯಿ, ಹುರುಗಡಲೆ, ಈರುಳ್ಳಿ, ಮೊದಲು ಕಾಯಿ ಮತ್ತು ಹುರುಗಡಲೆ ಹಾಕಿ ರುಬ್ಕೊಬಿಡೋಣ. ಮೊದಲು ಕಾಯಿ ಹಾಕಿ ಈ ಥರ ರುಬ್ಕೊಬಿಟ್ರೆ ನೋಡಿ ಈ ಥರ ಪುಡಿಪುಡಿಯಾಗಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ತುರಿಯೋದೇ ಬೇಡ, ಹಿಂಗೆ ಹಚ್ಚಿ ಹಾಕ್ಬೋದು ಮಿಕ್ಸಿ ಜಾರಲ್ಲಿ. ಕ್ಲೀನಾಗಿ ತುರಿಯಾಗುತ್ತೆ ನೋಡಿ. ಈಗ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ ಹಾಗೂ ಚಕ್ಕೆ, ಲವಂಗ ಮತ್ತು ಈರುಳ್ಳಿ ಎಲ್ಲದನ್ನು ಹಾಕಿ ಸ್ವಲ್ಪ ಹುರುಗಡಲೆ ಎಲ್ಲ ಹಾಕಿ ನುಣ್ಣಗೆ ರುಬ್ಕೊಬಿಡೋಣ ಫ್ರೆಂಡ್ಸ್. ನೋಡಿ ಈ ಥರ ಆಯ್ತೀಗ. ಈಗ ಇದನ್ನು ನೋಡಿ ಈ ಥರ ಚಿಕನ್ ಬೆಂದಿದೆ ನೋಡಿ. ಈ ಥರ ಬಾಯ್ಲ್ ಆದಮೇಲೆ ರುಬ್ಬಿರುವಂಥ ಮಿಶ್ರಣ ಹಾಕೋಣ. ರುಬ್ಬಿರೋದನ್ನೆಲ್ಲ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಡೋಣ. ಒಂದು ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನು ಕೂಡ ಅದರೊಳಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್.
ಈಗ ಇದಕ್ಕೆ ಸಾಂಬಾರು ಪುಡಿ ಹಾಕೋಣ. ಮನೆಯಲ್ಲೇ ಮಾಡಿರುವಂಥ ಚಿಕನ್ ಸಾಂಬಾರು ಪುಡಿ, ಹಾಗೂ ಇದು ತೇಜು ಚಿಕನ್ ಮಸಾಲ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೂ ಚಿಲ್ಲಿ ಪೌಡ್ರ್ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೂ ಒಂದು ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ತೀನಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಜಾಸ್ತಿ ನೀರು ಹಾಕೋಬೇಡಿ ಫ್ರೆಂಡ್ಸ್, ಚೆನ್ನಾಗಿರೋದಿಲ್ಲ. ಸ್ವಲ್ಪ ಮೀಡಿಯಮ್ಮಾಗಿರಲಿ, ಯಾಕೆಂದರೆ ಇದು ಚಪಾತಿಗೂ ಆಗುತ್ತೆ, ಬಿರಿಯಾನಿಗೂ ಆಗುತ್ತೆ, ಹಾಗೆ ಪೂರಿಗೂ ಆಗುತ್ತೆ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವೊಂದು ಸಲ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ಓಕೆನಾ? ನೋಡಿ, ಈಗ ಇದು ಒಂದು 5 ನಿಮಿಷ ನಮ್ಮ ಕಂಟೆಸ್ಟೆಂಟ್ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ. ನೋಡಿ, ಇಷ್ಟಿರಬೇಕು, ಮೀಡಿಯಮ್ಮಾಗಿರಲಿ. ಈಗ ಇದನ್ನು ಒಂದು 10 ನಿಮಿಷ ಕುದಿಗೆ ಬಿಟ್ಬಿಡೋಣ.